हाय फ्रेंड्स, वेलकम टू माय सीरियल रिव्यूज। ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾವು ಮಾಡುವ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ। ಕನ್ನಡತಿ ಧಾರಾವಾಹಿ ಈ ಒಂದು ಸಂಚಿಕೆಯಲ್ಲಿ ಹರ್ಷ ಮತ್ತೆ ಭುವಿ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ। ಹರ್ಷ ಹೇಳ್ತಾ ಇರ್ತಾನೆ ಭುವಿ ಜೊತೆ, ನಾನು ಅಮ್ಮ ಮುನ್ ಜೊತೆ ಕಾಫಿ ಕುಡಿಬೇಕು ಅಂತ ಅನ್ಕೋತಾ ಇದೆ, ಸಮಯ ಸಿಕ್ತಿತ್ತು ಆದರೆ ನಾನೇ ನೆಗ್ಲೆಕ್ಟ್ ಮಾಡ್ತಾ ಇದೆ, ಇವಾಗ ಅವಳ ಜೊತೆ ಕಾಫಿ ಕುಡಿಬೇಕು ಅಂತ ಅನಿಸ್ತಿದೆ ಆದರೆ ಈಗ ಅವಳು ಇಲ್ಲ, ಅವಳು ಹಾಸ್ಪಿಟಲಲ್ಲಿ ಮಲ್ಕೊಂಡಿದ್ದಾಳೆ, ಆ ಥರ ನೋಡೋಕ್ಕೆ ನನಗೆ ತುಂಬ ಬೇಜಾರಾಗ್ತಿದೆ ಅಂತ ಅವನು ಅಮ್ಮ ಮುನ್ ಬಗ್ಗೆ ಹೇಳ್ತಾ ಇರ್ತಾನೆ। ಭುವಿ ಕೂಡ ಹೌದಾ ಹಾಗೆ ಹೇಗೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ। ಇನ್ನು ವರ್ಷ ಅಂತೂ ಅಮ್ಮಮ್ಮನ ಬಗ್ಗೆ ಹೇಳ್ತಾ ಇರ್ತಾನೆ ಯಾವಾಗಲೂ ಅಷ್ಟೇ, ಅಮ್ಮಮ್ಮ ಮತ್ತು ನಾನು ಯಾವಾಗಲೂ ಜಗಳಾಡೋದು, ಯಾವಾಗಲೂ ಅವರು ಒಂದೇ ವಿಷಯ ಹೇಳ್ತಾ ಇದ್ದಿದ್ದು ಮದುವೆ ಆಗು ಮದುವೆ ಆಗು ಅಂತ। ಅವ್ರ ಕೊನೆ ದೊಡ್ಡ ಕನಸು ಅದು, ಅದೊಂದು ನೆರವೇರಿದ್ರೆ ಸಾಕು ಅಂತ ಹೇಳಿದಾಗ ಭುವಿ ಯಾವುದದು ಅಂದಾಗ ಮದುವೆ ವಿಷಯ ಅಂತ ಹೇಳಿದಾಗ ನೀವೇನಂತೀರ, ಮದುವೆ ಅನ್ನೋದು ಒಂದು ಜೀವನದ ಒಂದು ಭಾಗ ಅಲ್ವಾ ಅಂದಾಗ ಹೌದು ನೀವು ಹೌದು ಅಂದರೆ ಹೌದು ಇಲ್ಲ ಅಂದರೆ ಇಲ್ಲ ಅಂತ ಆಶಯ ಹೇಳ್ತಾನೆ। ಅದೊಂದು ಅವಳಿಗದೊಂದು ಕನಸಾಗಿ ಉಳಿದಿದೆ ಅಂತ ಹೇಳ್ತಾ ಇರ್ತಾನೆ। ಆಗ ನನಗಂತೂ ಇಷ್ಟನೇ ಇಲ್ಲ, ನಾನು ತುಂಬ ನೆಗ್ಲೆಕ್ಟ್ ಮಾಡ್ತಾ ಇದ್ದೆ, ಅವಳು ಏನೇ ವಿಷಯ ಹೇಳಕ್ಕೆ ಬಂದರೂ ಮಾತಾಡೋಕ್ಕೆ ಬಂದರೂ ಮದುವೆ ವಿಷಯನೇ ಮಾತಾಡೋಕ್ಕೆ ಬರ್ತಾ ಇದ್ದಾಳೆ ಅಂತ ನಾನು ಕೋಪ ಮಾಡಿಕೊಂಡು ಬಂದುಬಿಡ್ತಿದ್ದೆ ಅಂತ ಆಶಾ ಹೇಳ್ತಾ ಇರ್ತಾನೆ। ಆಗ ಭುವಿ ಕೂಡ ಹೌದಾ ಹಾಗೆ ಹೀಗೆ ಅಂತ ಅವಳು ಕೂಡ ಮಾತಾಡ್ತಾ ಇರ್ತಾಳೆ। ಇವರಿಬ್ಬರು ಕೂಡ ಹೀಗೆ ಮಾತಾಡ್ತಾ ಇರ್ತಾರೆ। ಇನ್ನು ಸಾವು ಬದುಕಿನ ಬಗ್ಗೆ ಮಾತಾಡ್ತಾ ಇರ್ತಾರೆ, ಸಾವು ಇರ್ತಿರುತ್ತೆ ನಾಳೆ, ಸಾವಂತೂ ಯಾವಾಗ ಬರುತ್ತೆ ಏನು ಅಂತ ಹೇಳೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾರೆ। ಇನ್ನು ಇಲ್ಲಿ ವರುದಿನಿ ಮತ್ತು ಸೆಲ್ವಿ ಇಬ್ಬರು ಕೂಡ ಹಾಗೆ ಮಾತಾಡ್ತಾ ಇರ್ತಾರೆ, ಅವಳು ಸರನ ಬಿಸ್ತಾ ಇರ್ತಾಳೆ ಸೆಲ್ವಿ, ಆಗ ಬಿಚ್ಚಕ್ಕಾಗಲ್ಲ ಬಿಡು ನಿನ್ನ ಕೈಲಿ ಅಂತ ಅವಳು ಕಿತ್ಕೋತಾಳೆ। ಒಂದು ವಿಷಯಗಳನ್ನ ತುಂಬ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು, ಒಂದು ಹಾರ್ಡಾಗಿ ಮಾಡಬೇಕು ಹಾಗೆ ಹೀಗೆ ಅಂತ ವರುದಿನಿ ಹೇಳ್ತಾ ಇರ್ತಾಳೆ। ನೀವೇನೇ ಹೇಳಿ ನಾನು ಈ ಮನೆಯಿಂದ ನಾನು ಸತ್ತೆ ಹೊರಗಡೆ ಹೋಗೋದು ಅಂತ ವರುದಿನಿ ಹೇಳ್ತಾಳೆ। ಆಗ ಯಾಕೆ ಈ ಥರ ಮಾತಾಡ್ತಾ ಇದೆಯಾ, ನಿನಗೆ ಬದುಕಿನ ಬೆಲೆ ಗೊತ್ತಿಲ್ಲ, ಈ ಥರ ಮಾತಾಡ್ತಿದ್ಯಾ ಅಂತ ಹೇಳ್ತಾ ಇರ್ತಾರೆ। ಆಗ ಅವರು ಪೂಜೆ ಮಾಡ್ತಾರೆ, ಆಗ ಧೂಪ ತೊಗೊಂಡು ಬರ್ತಾರೆ, ಧೂಪ ಎಲ್ಲ ಹಾಕ್ಬೇಡಿ ನಾನು ಸತ್ತಾಗ ಹಾಕಿ ಅಂದಾಗ ಯಾಕೆ ಈ ಥರ ಮಾತಾಡ್ತಿದ್ಯಾ, ನಿನಗೆ ನಿನ್ನ ಜೀವನದ ಮೇಲೆ ಬದುಕಬೇಕು ಅನ್ನೋ ಆಸೆ ಇಲ್ವಾ, ಯಾವನಿಗೋಸ್ಕರ ನಾನು ಸಾಯ್ತೀನಿ ಅಂತ ಹೇಳ್ತೀಯಲ್ಲ ಅಂತ ಹೇಳ್ತಾ ಇರ್ತಾಳೆ। ಆಗ ವರುದಿನಿ ಏನು ಮಾತಾಡೋದಿಲ್ಲ, ನನ್ನ ನೀರಿಗೋಸ್ಕರ ಸಾಯ್ತೀನಿ ಅಂದಾಗ ಸೆಲ್ವಿ ಹೇಳ್ತಾಳೆ, ಅವರು ನಿನ್ನ ಜೊತೆ ಜಗಳ ಮಾಡಿದ್ದಾರೆ ಅಷ್ಟೇ, ನಿನ್ನ ಜೊತೆ ದೂರ ಆಗಿಲ್ಲ ಅಲ್ವಾ, ಜಸ್ಟ್ ಬೈದಿದ್ದಕ್ಕೆ ನೀನು ಸಾಯ್ತೀನಿ ಅಂದರೆ ಹೇಗೆ ಅಂತ ಹೇಳ್ತಾ ಇರ್ತಾಳೆ। ಆಗ ವರುದಿನಿ ಕೇಳ್ತಾಳೆ, ಸತ್ತಾಗ ಧೂಪ ಹಾಕ್ತಾರಾ ಅಂತ, ಅದು ನನಗೆ ಗೊತ್ತಿಲ್ಲ ಕಣೆ, ನಾನು ನೋಡಿರೋದು ಬರೀ ಬೀದಿ ಎಣಗಳನ್ನೇ, ಅಲ್ಲಿ ಇಲ್ಲಿ ಏನಾದರೂ ಓಡಿಸ್ಕೊಂಡು ಕಳ್ತನ ಮಾಡಿ ಇದು ಮಾಡಿರ್ತಾರಲ್ಲ ಅದನ್ನು ಮಾತ್ರ ನೋಡಿದ್ದೀನಿ ನಾನು, ಇನ್ನು ನಿಜವಾಗ್ಲೂ ಯಾವುದನ್ನು ಹೋಗಿ ನೋಡಿಲ್ಲ ಅಂತ ಹೇಳಿದಾಗ ನನಗೆ ಕೆಲಸ ಮಾಡೋಕ್ಕೆ ಭಯ, ಅದಕ್ಕೆ ನಾನು ಕಳ್ತನ ಮಾಡ್ತೀನಿ, ನಾನು ಯಾವಾಗ ಸಾಯ್ತೀನಿ ಅಂತ ಗೊತ್ತಿಲ್ಲ, ನನಗೆ ಅನಿಸಿದೆ ನೀ ಅಂತ ನಾನೇ ಮೊದಲೇ ಸತ್ತೋಗ್ತೀನಿ ಅಂತ ಹೇಳ್ತಾ ಇರ್ತಾಳೆ ಸೆಲ್ವಿ. ಆಗ ಬರುದಿನಿ ಏನು ಮಾತಾಡೋದೇ ಇಲ್ಲ, ಜೀವದ ಬಗ್ಗೆ ಬೆಲೆ ಗೊತ್ತಿಲ್ಲ ಬರುದಿನಿ ಅಂತ ಹೇಳ್ತಾ ಇರ್ತಾಳೆ. ನೀವು ಎಷ್ಟು ಅಂತ ಕಾಯ್ತೀರಾ ನನ್ನ, ಇವತ್ತು ಕಾಯ್ತೀರಾ ನಾಳೆ ಕಾಯ್ತೀರಾ, ಒಂದು ವಾರ ಕಾಯೋಕ್ಕಾಗುತ್ತೆ ನಿಮ್ಮ ಕೈಯಲ್ಲಿ, ನಾನು ಈ ಮನೆಯಿಂದ ಸತ್ತೇ ಹೋಗೋದು ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾಳೆ. ಆಗ ಸೆಲ್ವಿ ಹೇಳ್ತಾಳೆ, ಸುಂದರಿ ಕಣೆ ನೀನು ಸತ್ತೋದ್ರೆ ದೆವ್ವ ಥರ ಕಾಣ್ತೀಯಾ ಅಂತ ಹೇಳ್ತಾಳೆ. ಆಗ ಸೆಲ್ವಿ ಸೈಡಲ್ಲಿ ಇರ್ತಾಳೆ, ಆಗ ವರುದು ನೀ ಫೋನ್ ನೋಡ್ಕೋತಾ ಇರ್ತಾಳೆ, ಹೌದಾ ನಾನು ಅಷ್ಟು ಕೆಟ್ಟ ಕಾಣ್ತೀನಿ ಅಂತ ಫೋನ್ ನೋಡ್ಕೋತಾನೇ ಇರ್ತಾಳೆ. ಇನ್ನು ಇಲ್ಲಿ ಹರ್ಷ ಮತ್ತು ಭುವಿ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ, ಅಮ್ಮಮ್ಮ ಬೇಗ ಹುಷಾರಾದರೆ ಸಾಕು ಅಂತ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ. ಇನ್ನು ಇಲ್ಲಿ ಪ್ರತಿಮಾ ಹಾಗೂ ಲಕ್ಷ್ಮಿ ಸುಚಿ ಮೂರು ಜನ ಕೂಡ ದೇವ್ರ ಮನೇಲಿ ಕೂತ್ಕೊಂಡು ಭಜನೆ ಮಾಡ್ತಾ ಇರ್ತಾರೆ, ಅಮ್ಮಮ್ಮ ಬೇಗ ಹುಷಾರಾಗಲಿ ಅಂತ. ಆಗ ಪ್ರತಿಮಾ ಹೇಳ್ತಾಳೆ, ನಮ್ಮ ಕೈಯಲ್ಲಿ ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅವ್ರು ಹುಷಾರಾದರೆ ಸಾಕು ಅಂತ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಸಾನಿಯಾ ಬರ್ತಾಳೆ, ಆಗ ಸಾನಿಯಾಗೆ ಪ್ರತಿಮಾ ಅವರು ಹೇಳ್ತಾರೆ, ಬಂದು ನೋಡ್ಕೊಂಡು ಬರೋಕ್ಕೆ ಏನಾಗಿತ್ತು ಅದನ್ನು ಹೇಳ್ಕೊಡ್ಬೇಕಾ ನಾನು ನಿನಗೆ ಅಂದಾಗ, ನೋಡಿ ಅತ್ತೆ ನಾನು ನೋಡಬೇಕು ಅಂತಲೇ ಇದ್ದೆ, ಆದರೆ ಅತ್ತೆ ನನಗೆ ವಹಿಸಿದ್ದಾರೆ ಜವಾಬ್ದಾರಿನ, ಅದನ್ನೆಲ್ಲ ನಾನೇ ನೋಡ್ಕೋತಾ ಇರೋದು, ಅದನ್ನು ಬಿಟ್ಟು ಬರೋಕ್ಕಾಗತ್ತಾ ನೀವೇ ಹೇಳಿ ಅಂದಾಗ, ಅದನ್ನೆಲ್ಲ ಬಿಟ್ಟು ಬರಬೇಕು ತಾನೇ, ಏನಾಗ್ತಿತ್ತು ಬಂದು ನೋಡ್ಕೊಂಡು ಹೋಗಿದ್ದಿದ್ರೆ ಅಂದಾಗ, ಸರಿ ಆಯಿತು ಇವಾಗ ನೀವು ನೋಡ್ಕೊಂಡು ಬಂದ್ರಿ, ನೋಡ್ಕೊಂಡು ಬಂದ್ರಿ ಹತ್ರಿಕಾದ್ರಿ, ಈಗ ಅವ್ರು ಏನಾದ್ರು ಹುಷಾರಾಗಿದ್ದಾರಾ ಇಲ್ಲ ಅಲ್ವಾ ಅಂತ ಹೇಳ್ತಾಳೆ ಸಾನಿಯಾ. ಇಷ್ಟೇ ಹೇಳಬೇಕಂದ್ರೆ ನೀವು ಹೋಗಿ ಅಲ್ಲಿ ಹತ್ತು ಕರೆದು ಬಂದರೆ ಅದು ನಿಮ್ಮ ಜವಾಬ್ದಾರಿ, ನೀವು ಮನೇಲಿ ಇದ್ದೀರಾ ಮನೆ ಕೆಲಸ, ನೀವಿಲ್ಲ ಅಂದರೂ ಬೇರೆಯವ್ರು ಮನೆ ಕೆಲಸ ಮಾಡ್ಕೋತಾರೆ, ಆದರೂ ನಂದು ಆಗಲ್ಲ, ಅತ್ತೆ ಅಲ್ಲಿದ್ದಾರೆ ಅವ್ರ ಜವಾಬ್ದಾರಿನ ನಾನು ನೋಡ್ಕೋತಾ ಇದ್ದೀನಿ, ನಾನೇ ಕಂಪ್ನಿನೆಲ್ಲ ನೋಡ್ಕೋಬೇಕು ಅಂತ ಹೇಳ್ತಾಳೆ, ಹೇಳ್ಬಿಟ್ಟು ಹೋಗ್ತಾಳೆ. ಇನ್ನು ಇಲ್ಲಿ ಪ್ರತಿಮಾ ಲಕ್ಷ್ಮಿ ಜೊತೆ ಹೇಳ್ತಾ ಇರ್ತಾಳೆ, ಈ ಹುಡುಗರಿಗೆ ಈಗಿನ ಕಾಲದ ಹೆಣ್ಮಕ್ಳಿಗೆ ಹೇಗೆಲ್ಲ ಬುದ್ಧಿ ಹೇಳಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ, ನೋಡ್ಕೊಂಡು ಬಂದಿದ್ದರೆ ಏನಾಗ್ತಿತ್ತು ಈಗೆಲ್ಲ ಆಡ್ತಾರಲ್ಲ ಅಂತ ಹೇಳ್ತಾ ಇರ್ತಾರೆ. ಇದೇನೋ ಸರಿ, ಅಕಸ್ಮಾತ್ ಆಫೀಸಲ್ಲಿ ಬೇರೆ ಏನಾದ್ರೂ ಎಡ್ಬಿಟ್ ಮಾಡಿಬಿಟ್ರೆ ಏನು ಮಾಡೋದು ನಮಗೂ ಬೇರೆ ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಸಾನಿಯಾ ಬಗ್ಗೆ ಮಾತಾಡ್ಕೋತಾ ಇರ್ತಾರೆ. ಆದಿ ಕೂಡ ಬಂದು ಹಾಸ್ಪಿಟ್ಲಿಗೆ ಬಂದು ಹೋಗೋಕ್ಕೆ ಏನಾಗಿತ್ತು ನಿನಗೆ ಅಂದಾಗ ಎಲ್ಲರೂ ಅದೇ ಒಂದು ಮಾತು ಹೇಳಿ ನೀವು ಅಂತ ಹೇಳ್ತಾಳೆ ಸಾನಿಯಾ.
ನನಗೆ ಕೆಲಸ ಇತ್ತು ಅದಕ್ಕೆ ಬರೋಕ್ಕಾಗಲಿಲ್ಲ ಅಂದಾಗ ದೊಡ್ಡಮ್ಮನು ಅವರು ಈ ಥರ ಎಲ್ಲ ಕೆಲಸ ಮಾಡ್ತಿದ್ರು ಆದರೂ ಕೂಡ ಅವ್ರು ಏನು ಮಾಡಬೇಕು ಅದನ್ನೆಲ್ಲ ಕರ್ತವ್ಯ ನಿರ್ವಹಿಸ್ತಾ ಇದ್ರು. ನೀನಕ್ಕೆ ಈ ಥರ ಮಾಡ್ತಾ ಇದ್ದೀಯ ಅಂದಾಗ ಎಲ್ಲರೂ ಒಂದು ಮಾತು ಹೇಳಿ ದೊಡ್ಡಮ್ಮ ಹಾಗೆ ಮಾಡ್ತಿದ್ರು ಅವ್ರು ಹೀಗೆ ಮಾಡ್ತಾಯಿದ್ರು ಅದೇ ಆಯಿತು ನಿಮ್ಮದು ನಾನು ನೀವು ಹೋಗಿದ್ರಿ ತಾನೇ ಅವ್ರು ನಿಮ್ಮನ್ನು ನೋಡಿದ್ರಾ ನೀವು ಅವ್ರನ್ನ ನೋಡಲಿಲ್ಲ ನೀವೇ ಹೋಗಿ ನೋಡಿಲ್ಲ ಅಂದಮೇಲೆ ನಾನು ಹೋಗಿದ್ರೆ ಏನು ಯೂಸ್ ಆಗ್ತಿತ್ತು ಅಂತ ಹೇಳ್ತಾಳೆ. ಆಗ ನಾನು ಹಾದಿ ಹೇಳ್ತೇನೆ ನನಗೆ ಅನಿಸ್ತಿದೆ ನೀನು ದೊಡ್ಡಮ್ಮ ಬದುಕಿ ಬರೋದು ಇಷ್ಟ ಇಲ್ಲ ಅಂತ ಅನಿಸ್ತಿದೆ ಅಂದಾಗ ನಿಜ ಹೇಳಬೇಕು ಅಂದರೆ ಅವ್ರು ಇಷ್ಟೆಲ್ಲ ಕಾಯಿಲೆ ಇಟ್ಕೊಂಡು ಬದುಕಿ ಬರ್ತಾರೆ ಅಂತ ನನಗೆ ಅನಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಆದಿತ್ಯ ಕೋಪದಲ್ಲಿ ನೀನು ನಿಂತವಳು ಅಂತ ಗೊತ್ತೇ ನಾನು ಗೊತ್ತಾಗಿನೇ ನಾನು ಅಧಿಕಾರ ಕೊಡಬೇಡಿ ಅಂತ ಅಂದೆ ದೊಡ್ಡಮ್ಮನಿಗೆ ಅಂದಾಗ ಸಾನ್ಯಾ ಹಾಗಾದರೆ ನೀವ ಹೇಳಿದ್ದು ನನಗೆ ಅಧಿಕಾರ ಕೊಡಬೇಡಿ ಅಂತ ಅಗ್ರಿಮೆಂಟ್ ಬರೆಸ್ಕೊಂಡಿರೋದು ಅಂತ ಹೇಳ್ತಾಳೆ. ಈಗ ಆದಿ ಶಾಕ್ ಆಗ್ತಾನೆ, ಅಯ್ಯೋ ಇಲ್ಲಿಗೆ ವಿಷಯ ಗೊತ್ತಾಯ್ತಲ್ಲ ಅಂತ. ಇನ್ನು ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗಿದೆ. ನಾಳಿನ ಒಂದು ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಒಂದು ಲೈಕ್ ನೀಡಿ. ಈ ಧಾರಾವಾಹಿಯಲ್ಲಿ ನಿಮಗೆ ಇಷ್ಟವಾದ ಪಾತ್ರ ಯಾವುದು ಎಂದು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಅವರು ತಿನ್ನಿ ಕೇಳ್ತಾಳೆ, ಸತ್ತಾಗ ಧೂಪ ಹಾಕ್ತಾರಾ ಅಂತ. ಅದು ನನಗೆ ಗೊತ್ತಿಲ್ಲ ಕಣೆ, ನಾನು ನೋಡಿರೋದು ಬರೀ ಬೀದಿ ಹೆಣಗಳನ್ನೇ. ಅಲ್ಲಿ ಇಲ್ಲಿ ಏನಾದರೂ ಓಡಿಸ್ಕೊಂಡು ಕಳ್ತನ ಮಾಡಿ ಇದು ಮಾಡಿರ್ತಾರಲ್ಲ ಅದನ್ನು ಮಾತ್ರ ನೋಡಿದ್ದೀನಿ ನಾನು, ಇನ್ನು ನಿಜವಾಗ್ಲೂ ಯಾವುದನ್ನು ಹೋಗಿ ನೋಡಿಲ್ಲ ಅಂತ ಹೇಳಿದಾಗ ನನಗೆ ಕೆಲಸ ಮಾಡೋಕ್ಕೆ ಭಯ, ಅದಕ್ಕೆ ನಾನು ಕಳ್ತನ ಮಾಡ್ತೀನಿ, ನಾನು ಯಾವಾಗ ಸಾಯ್ತೀನಿ ಅಂತ ಗೊತ್ತಿಲ್ಲ, ನನಗೆ ಅನಿಸ್ತಿದೆ ನೀ ಅಂತ ನಾನೇ ಮೊದಲೇ ಸತ್ತೋಗ್ತೀನಿ ಅಂತ ಹೇಳ್ತಾ ಇರ್ತಾಳೆ ಸೆಲ್ವಿ. ಆಗ ಬರುತ್ತೀನಿ ಏನು ಮಾತಾಡೋದೇ ಇಲ್ಲ, ಜೀವದ ಬಗ್ಗೆ ಬೆಲೆ ಗೊತ್ತಿಲ್ಲ ಬರುದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ನೀವು ಎಷ್ಟು ಅಂತ ಕಾಯ್ತೀರಾ ನನ್ನ, ಇವತ್ತು ಕಾಯ್ತೀರಾ ನಾಳೆ ಕಾಯ್ತೀರಾ, ಒಂದು ವಾರ ಕಾಯೋಕ್ಕಾಗುತ್ತೆ ನಿಮ್ಮ ಕೈಯಲ್ಲಿ, ನಾನು ಈ ಮನೆಯಿಂದ ಸತ್ತೇ ಹೋಗೋದು ಹಾಗೆ ಹೇಗೆ ಅಂತ ಹೇಳ್ತಾ ಇರ್ತಾಳೆ. ಆಗ ಸೆಲ್ವಿ ಹೇಳ್ತಾಳೆ, ಸುಂದರಿ ಕಣೆ ನೀನು ಸತ್ತೋದ್ರೆ ದೆವ್ವ ಥರ ಕಾಣ್ತೀಯಾ ಅಂತ ಹೇಳ್ತಾಳೆ. ಆಗ ಸೆಲ್ವಿ ಸೈಡಲ್ಲಿ ಇರ್ತಾಳೆ. ಆಗ ಬರುದು ನೀ ಫೋನ್ ನೋಡ್ಕೋತಾ ಇರ್ತಾಳೆ, ಹೌದಾ ನಾನು ಅಷ್ಟು ಕೆಟ್ಟ ಕಾಣ್ತೀನ ಅಂತ ಫೋನ್ ನೋಡ್ಕೋತಾನೆ ಇರ್ತಾಳೆ. ಇನ್ನು ಇಲ್ಲಿ ಆಶಾ ಮತ್ತು ಭುವಿ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ, ಅಮ್ಮಮ್ಮ ಬೇಗ ಹುಷಾರಾದರೆ ಸಾಕು ಅಂತ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ. ಇನ್ನು ಇಲ್ಲಿ ಪ್ರತಿಮಾ ಹಾಗೂ ಲಕ್ಷ್ಮಿ ಸುಚಿ ಮೂರು ಜನ ಕೂಡ ದೇವ್ರ ಮನೇಲಿ ಕೂತ್ಕೊಂಡು ಭಜನೆ ಮಾಡ್ತಾಯಿರ್ತಾರೆ, ಅಮ್ಮಮ್ಮ ಬೇಗ ಹುಷಾರಾಗಲಿ ಅಂತ. ಆಗ ಪ್ರತಿಮಾ ಹೇಳ್ತಾಳೆ, ನಮ್ಮ ಕೈಯಲ್ಲಿ ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅವ್ರು ಹುಷಾರಾದರೆ ಸಾಕು ಅಂತ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಸಾನಿಯಾ ಬರ್ತಾಳೆ. ಆಗ ಸಾನಿಯಾಗೆ ಪ್ರತಿಮಾ ಅವ್ರು ಹೇಳ್ತಾರೆ, ಬಂದು ನೋಡ್ಕೊಂಡು ಬರೋಕ್ಕೆ ಏನಾಗಿತ್ತು ಅದನ್ನು ಹೇಳ್ಕೊಡ್ಬೇಕಾ ನಾನು ನಿನಗೆ ಅಂದಾಗ, ನೋಡಿ ಅತ್ತೆ ನಾನು ನೋಡಬೇಕು ಅಂತಲೇ ಇದ್ದೆ, ಆದರೆ ಅತ್ತೆ ನನಗೆ ವಹಿಸಿದ್ದಾರೆ ಜವಾಬ್ದಾರಿನ, ಅದನ್ನೆಲ್ಲ ನಾನೇ ನೋಡ್ಕೋತಾ ಇರೋದು, ಅದನ್ನು ಬಿಟ್ಟು ಬರೋಕ್ಕಾಗುತ್ತಾ ನೀವೇ ಹೇಳಿ ಅಂದಾಗ, ಅದನ್ನೆಲ್ಲ ಬಿಟ್ಟು ಬರಬೇಕು ತಾನೇ, ಏನಾಗ್ತಿತ್ತು ಬಂದು ನೋಡ್ಕೊಂಡು ಹೋಗಿದ್ದಿದ್ರೆ ಅಂದಾಗ, ಸರಿ ಆಯಿತು ಇವಾಗ ನೀವು ನೋಡ್ಕೊಂಡು ಬಂದ್ರಿ, ನೋಡ್ಕೊಂಡು ಬಂದ್ರಿ ಹತ್ರ ಕಾದ್ರಿ, ಈಗ ಅವ್ರು ಏನಾದ್ರು ಹುಷಾರಾಗಿದ್ದಾರಾ ಇಲ್ಲ ಅಲ್ವಾ ಅಂತ ಹೇಳ್ತಾಳೆ ಸಾನಿಯಾ. ಇಷ್ಟೇ ಹೇಳಬೇಕಂದ್ರೆ ನೀವು ಹೋಗಿ ಅಲ್ಲಿ ಹತ್ತು ಕರೆದು ಬಂದ್ರಿ ಅದು ನಿಮ್ಮ ಜವಾಬ್ದಾರಿ, ನೀವು ಮನೇಲಿ ಇದ್ದೀರಾ ಮನೆ ಕೆಲಸ, ನೀವಿಲ್ಲ ಅಂದರೂ ಬೇರೆಯವ್ರು ಮನೆ ಕೆಲಸ ಮಾಡ್ಕೋತಾರೆ, ಆದರೂ ನಂದು ಆಗಲ್ಲ, ಅತ್ತೆ ಅಲ್ಲಿದ್ದಾರೆ ಅವ್ರ ಜವಾಬ್ದಾರಿನ ನಾನು ನೋಡ್ಕೋತಾ ಇದ್ದೀನಿ, ನಾನೇ ಕಂಪ್ನಿನೆಲ್ಲ ನೋಡ್ಕೋಬೇಕು ಅಂತ ಹೇಳ್ತಾಳೆ, ಹೇಳ್ಬಿಟ್ಟು ಹೋಗ್ತಾಳೆ. ಇನ್ನು ಇಲ್ಲಿ ಪ್ರತಿಮಾ ಲಕ್ಷ್ಮಿ ಜೊತೆ ಹೇಳ್ತಾ ಇರ್ತಾಳೆ, ಈ ಹುಡುಗಿರಿಗೆ ಈಗಿನ ಕಾಲದ ಹೆಣ್ಮಕ್ಳಿಗೆ ಹೇಗೆಲ್ಲ ಬುದ್ಧಿ ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ, ನೋಡ್ಕೊಂಡು ಬಂದಿದ್ದಿದ್ರೆ ಏನಾಗ್ತಿತ್ತು ಈಗೆಲ್ಲ ಆಡ್ತಾರಲ್ಲ ಅಂತ ಹೇಳ್ತಾ ಇರ್ತಾರೆ. ಇದೇನೋ ಸರಿ, ಅಕಸ್ಮಾತ್ ಆಫೀಸಲ್ಲಿ ಬೇರೆ ಏನಾದ್ರು ಎಡ್ವಿಟ್ ಮಾಡಿಬಿಟ್ರೆ ಏನು ಮಾಡೋದು ನಮಗೂ ಬೇರೆ ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಸಾನಿಯಾ ಬಗ್ಗೆ ಮಾತಾಡ್ಕೋತಾ ಇರ್ತಾರೆ. ಆದಿ ಕೂಡ ಬಂದು ಹಾಸ್ಪಿಟ್ಲಿಗೆ ಬಂದು ಹೋಗೋಕ್ಕೆ ಏನಾಗಿತ್ತು ನಿನಗೆ ಅಂದ ಅಂದಾಗ ಎಲ್ಲರೂ ಅದೇ ಒಂದು ಮಾತು ಹೇಳಿ ನೀವು ಅಂತ ಹೇಳ್ತಾಳೆ ಸಾನಿಯಾ. ನನಗೆ ಕೆಲಸ ಇತ್ತು ಅದಕ್ಕೆ ಬರೋಕ್ಕಾಗಲಿಲ್ಲ ಅಂದಾಗ